ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ನಾವು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ರಾತ್ರಿ ಲೇಟ್ ಆಗಿತ್ತಲ್ವಾ. ಸೊ ಲೇಟ್ ಆದಾಗ ಇಲ್ಲಿ ಬಂದಾಗ ನಮಗೆ ರೂಮ್ಸ್ ಅಂದರೆ ದೇವಸ್ಥಾನದಿಂದ ಕೊಡೋ ರೂಮ್ಸ್ ಯಾವುದು ಖಾಲಿ ಇರಲಿಲ್ಲ. ಅದಕ್ಕೆ ನಾವು ಒಂದು ಊರಲ್ಲಿ ಒಂದು ಹೋಟೆಲಲ್ಲಿ ಇದ್ವಿ. ಬಟ್ ಅದು ತುಂಬ ಚೆನ್ನಾಗಿತ್ತು, ಅದು ಶೂಟ್ ಮಾಡಿರೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ನಾವು ಯಾವಾಗಾದರೂ ಅದೇ ಹೋಟೆಲಿಗೆ ಹೋದರೆ ಖಂಡಿತ ಆ ವಿಡಿಯೋನ ಹಾಕ್ತೀವಿ. ಆ್ಯಂಡ್ ಅಲ್ಲಿಂದ ಬೆಳಗ್ಗೆ ಎದ್ದುಬಿಟ್ಟು ಸುಸ್ತಾಗಿತ್ತಲ್ಲ, ಸೊ ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬಂದರೆ ತುಂಬ ಚೆನ್ನಾಗಿರ್ತೈತೆ, ಆದರೆ ಇಲ್ಲಿ ನಮಗೆ ತುಂಬ ಸುಸ್ತಾಗಿದ್ದರಿಂದ ನಾವು ಎದ್ವಿ 5 ಗಂಟೆಗೆ ಮತ್ತೆ ಮಲ್ಕೊಂಡ್ವಿ. ಇದೇ ದೇವಸ್ಥಾನ, ಈ ದೇವಸ್ಥಾನದ ಒಳಗಡೆನೆ ನದಿ ಹರಿಯುತ್ತೆ. ಫುಲ್ ನಾವು ಒಂದ್ಸತಿ ಎಷ್ಟೊಂದ್ಸತಿ ಬಂದಿದ್ದೀವಿ, ಒಂದ್ಸತಿ ಬಂದಾಗ ಅಂದ್ರೆ ಫುಲ್ಲು ನೀರು ಅಂದ್ರೆ ನೀರು, ಮಳೆಗಾಲದಲ್ಲಿ ಬರ್ಬೇಕು ಫುಲ್ಲು ನೀರು ಇರುತ್ತೆ, ಫುಲ್ ಆಲ್ಮೋಸ್ಟ್ ಮೇಲ್ ತನಕ ಬರುತ್ತೆ ನೀರು, ಮಳೆಗಾಲದಲ್ಲಿ ಫುಲ್ ಮೇಲ್ ಬರುತ್ತೆ ನೀರು, ಫುಲ್ ಮೇಲ್ ತನಕ ಬರುತ್ತೆ. ದೇವಿ ಭ್ರಮರ ಅಂದರೆ ಹೂವಿನ ಮಕರಂದ ಹೀರುವ ಒಂದು ಕೀಟ ಅಥವಾ ಒಂದು ಒಂದು ಆರ್ಗ್ಯಾನಿಸಮ್ ರೀತಿ ನೋಡೋದು, ಅದಕ್ಕೋಸ್ಕರ ನೀವು ಹೂ ಕೊಟ್ಟರೆ ಹೂವಿನಲ್ಲಿರೋ ಮಕರಂದ ಹೀರ್ತಾಳೆ ಅನ್ನೋ ಒಂದು ಆ ರೀತಿ ಪ್ರತೀತಿ. ಆದ್ದರಿಂದ ಅತಿ ಹೆಚ್ಚು ಹೂ ಪೂಜೆಯನ್ನು ಮಾಡಿಸ್ತಾರೆ ಇಲ್ಲಿ, ಒಂದಿನದಲ್ಲಿ 8,000ಕ್ಕಿಂತ ಹೆಚ್ಚು ಹೂ ಪೂಜೆ ಮಾಡಿದ್ದು ಕೂಡ ಇದೆ. ಏಕಾದಶಿ ದಿನ ಈ ಸೇವೆ ಇರಲ್ಲ. ಹಾಂ, ಏನಾದರೂ ಇಷ್ಟ ಅದಕ್ಕೆ ಇಲ್ಲ, ಒಳ್ಳೇದಾಗಲಿ ಅಷ್ಟೇ ಅಂತ ಕೇಳಿದ್ರು. ಬೆಳಗ್ಗೆ ಕೊಡ್ತಾರೆ ಇದನ್ನು, ಗಂಜಿನೇ ಇದು ನಿಜವಾಗ್ಲೂ ಗಂಜಿ ನಿಜವಾಗ್ಲೂ ಅಲ್ಲ, ಅನ್ನ ಇದ್ದಂಗೆ ಆಯ್ತು ಅದಕ್ಕೆ ಗಂಜಿ. ಇದು ತುಂಬ ಚೆನ್ನಾಗಿತ್ತು. ಯಾರಾದರೂ ಈ ಥರ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋದರೆ ಬೆಳಗ್ಗೆ ಇಲ್ಲೇ ಈ ಪ್ರಸಾದನ ತೊಗೊಳೋದನ್ನು ಮರಿಬೇಡಿ. ಆಮೇಲೆ ಅದು ಹೊರಗಡೆ ಬಂದಾಗ ನಮಗೆ ಆನೆ ಸಿಗುತ್ತೆ, ಆ ಆನೆ ನೋಡ್ಕೊತಾನೆ ನಾವು ತುಂಬ ಹೊತ್ತು ನಿಂತ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಅದು ನಾನು ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನೋ ಎಲ್ಲದನ್ನು ಹಾಕಿದ್ದೀನಿ ನೀವು ನೋಡಿ. ಆದರೂ ಅದಕ್ಕೆ ಬೇಸರಾಗಿಲ್ಲ ನೋಡಲ್ಲಿ, ಅದೇ ಅದೇ ತೊಳ್ಕೊಂಡಿದ್ದೆ. ಬಿಡ್ ನೋಡ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅದು ಕೆಳಗೆ ಹೋದ ತಕ್ಷಣ ಅಲ್ಲಿ ಅದರಲ್ಲಿ ಎಳ್ಕೊಂತ ಬೀಳದ್ದು ಇದು
ಟ್ರೈನ್ ಮಾಡಿರೋದು ಆ ಥರ ವರ್ಡ್ಸ್ ಹುಡ್ಕೊಂಡು ಮಾಡ್ಬೇಕಾದ್ರೆ ಖುಷಿ ಅದಕ್ಕೆ ಅದಕ್ಕಂತರ ಮಜಾ ಚೆನ್ನಾಗಿ ಅನಿಸುತ್ತೆ ಆಚಾರಕ್ಕಾಗಿ ಒಂದು ಕಿವಿ ಆಡಿಸ್ತಾ ಇರೋರು ಹೋಗಲ್ಲ ಅದಕ್ಕೆ ಗಾಡಿಗೆ ಹೋಗಲ್ಲ ಖುಷಿ ಅಂತಾರ. ನಮ್ಗೆ ಈ ಆನೆನ ನೋಡ್ಕೊತಾನೆ ಇಟ್ಕೋಬೇಕು ಅನ್ಸುತ್ತೆ, ಅಷ್ಟು ಕ್ಯೂಟ್ ಆಗಿತ್ತು. ಸೊ ಇಲ್ಲಿಂದ ನಾವು ಮತ್ತೆ ರೂಮಿಗೆ ಹೋಗಿ ಕೆಲಸ ಇದ್ದಿದ್ರಿಂದ ಸ್ವಲ್ಪ ಕೆಲಸ ಮಾಡಿ ಮಲ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಸಂಜೆ ಹಂಗೆ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ಒಂದು ರೂಮಲ್ಲಿ ಇದೆ ಸಾಕೇತ ಲಾಡ್ಜ್. ಸಾಕೇತ ಲಾಡ್ಜ್ ಇದು ಎಲ್ಲ ರೂಮ್ಸ್ ಆಕ್ಚುಲಿ ಫುಲ್ ಆಗಿದ್ವು. ಅದಕ್ಕೆ ಈ ರೂಮು ಸಿಕ್ಕಾಪಟ್ಟೆ ದೊಡ್ಡದಿದೆ ಆಕ್ಚುಲಿ. ಎಲ್ಲ ಎಲ್ಲ ಹೋಟೆಲ್ ಲಾಡ್ಜಸ್ಸಲ್ಲೂ ಫುಲ್ ಆಗಿದ್ವು. ಇದರಲ್ಲಿ ವಿತೌಟ್ ಟಾಯ್ಲೆಟ್ ಇರೋದು ರೂಮ್ಸ್ ಇದಾವೆ. ಬಾತ್ರೂಮ್ ಸೊ ಈ ರೂಮ್ಸಿಗೆ ತುಂಬ ಕಮ್ಮಿ ಪ್ರೈಸ್. ಒಂದು ಫ್ಯಾನು, ಎರಡು ಬೆಡ್ಡು, ಒಂದು ಕಟ್ಟೆ, ಮೂರು ದಿಂಬು ಕೊಟ್ಟಿದ್ದಾರೆ. ನಾವು ಬೆಡ್ಶೀಟ್ ತಂದಿಲ್ಲ ಅಂತ ಒಂದು ಬೆಡ್ಶೀಟ್ ತಗೊಂಡು ಬಂದ್ವಿ ಹೊಸದಾಗಿ ಅಷ್ಟೇ, ಇನ್ನೇನು ಇಲ್ಲ ರೂಮ. ಬಟ್ ಚೆನ್ನಾಗಿತ್ತು, ಸಾಕಿಷ್ಟಿದ್ರೆ ಅಲ್ಲ ಮಲ್ಕೊಳಕ್ಕೆ. ಒಂದು ಮೇಲ್ಗಡೆ ನೀಟಾಗೆ ಸೂರು, ಒಂದು ಡೋರು, ಅದು ಗ್ಲಾಸು, ಒಂದು ಕನ್ನಡಿ ಇದ್ರೆ ಸಾಕು. ಕನ್ನಡಿ ಆಮೇಲೆ ಚೇರು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಡಸ್ಟ್ಬಿನ್ನು, ದೇವ್ರ ಫೋಟೋ. ನೋಡಿ ಜನ ಎಷ್ಟಿದ್ದಾರೆ ಇವತ್ತು. ನಾವಿವಾಗ ಚೆಕ್ಔಟ್ ಮಾಡ್ತಿದ್ದೀವಿ, ಯಾಕಂದರೆ ನಮ್ಮದು 24 hours ಆಯಿತು. ಇದು ಸಾಕೇತ ಲಾಡ್ಜ್. ಇಲ್ಲಿ ಮೋಸ್ಟ್ಲಿ ಕಾಮನ್ ಬಾತ್ರೂಮ್ಸ್ ಇರುತ್ತೆ, ಅಟ್ಯಾಚ್ಡ್ ಬಾತ್ರೂಮ್ ಸಿಗೋಲ್ಲ ಇಲ್ಲಿ.
ಬಟ್ ಇದು ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಇಲ್ಲೇ ಬಂದೆಲ್ಲ ಬುಕ್ಕಿಂಗ್ ಮಾಡಬೇಕು. ನಿನ್ನೆ ನಾವು ಬಂದಾಗಿದ್ರದ್ದು ಒಂದು 25% ಜನ ಇದ್ರು ಅನಿಸುತ್ತೆ. ಇವತ್ತು ನೋಡಿ ಎಷ್ಟು ಜನ, 100 ರೂಪಾಯಿ ರೂಮ್, ಬರೀ 100 ರೂಪಾಯಿ. ಇವತ್ತು ಎಷ್ಟು ಜನ ನೋಡಿರಿ ಇಲ್ಲಿ, ಬರೀ 100 ರೂಪಾಯಿ ಅಷ್ಟೇ ತೊಗೊಂತಾರೆ. 200 ರೂಪಾಯಿ ತೊಗೊಂತಾರೆ, 100 ರೂಪಾಯಿ ನೀವು ಚೆಕ್ಔಟ್ ಮಾಡ್ಬೇಕಾದ್ರೆ ವಾಪಸ್ ಕೊಡ್ತಾರೆ. ಇವತ್ತು ನೋಡಿರಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಿನ್ನೆ ಇದ್ರು 25% ಜನ ಇದ್ದರು. ಅದು ನಾವು ಬಂದಿರೋದು ಅರೌಂಡ್ 9:00, 9:30 ಅವಾಗ ಇದ್ರು ಒಂದು 20-25% ಜನ ಅಷ್ಟೇ ಇದ್ದರು. ಇವತ್ತು ಮಾತ್ರ ರೂಮ್ ಸಿಗೋದು ಪಕ್ಕ ಡೌಟ್. ಅಷ್ಟು ಜನ ಇದ್ದಾರೆ. ಪಾರ್ಕಿಂಗ್ ಕೊಡೋಕ್ಕೆ ಜಾಗ ಇಲ್ಲ. ಭಾನುವಾರ ಭಾಳ ರಶ್ಶು, ಭಾನುವಾರ ಮತ್ತು ಸೋಮವಾರ. ಸಾಕೇತ ನಮ್ಮ ಕಾರು ಅಲ್ಲೆಲ್ಲೋ ನಿಲ್ಸಿದ್ದೀವಿ. ಐ ಡೋಂಟ್ ನೋ ಇಸ್ ದರ್ ಅ ವೇ ಔಟ್ ನಾವು, ಯಾಕಂದರೆ ಫುಲ್ ಪಾರ್ಕಿಂಗ್ ಲಾಟ್ ಫುಲ್ ಆಗಿದೆ. ನಮ್ಮ ಗಾಡಿ ಎಲ್ಲಿದೆ? ವೇರ್ ಇಸ್ ಅವರ್ ಕಾರ್? ಓ, ವಿ ಪಾರ್ಕ್ ದೇರ್. ನಾವು ಶಾಡೋದಲ್ಲಿ ಪಾರ್ಕ್ ಮಾಡಿದ್ವಿ, ಹಾಗಾಗಿ ಆ ಕಡೆ ಮಾಡಿದ್ದೀನಿ ನಾನು. ನೋಡಿಲಿ ಅಷ್ಟು ಜನ ಬರ್ತಾನೆ ಇರ್ತಾರೆ. ಸರ್, ನೋಡಿದ್ರಲ್ಲ ಈ ಥರ ಇತ್ತು ನಮ್ಮ ಬೆಂಗಳೂರು ಟು ಉಡುಪಿ, ಉಡುಪಿಯಿಂದ ಕಟೀಲು, ಕಟೀಲುಯಿಂದ ಧರ್ಮಸ್ಥಳದ ಜರ್ನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.